ಕೆಲಸ ಕೊಟ್ಟವನಿಗೆ ಮುಹೂರ್ತ ಇಡಲು ಮುಂದಾದವನ ಕತೆ ಇದು. ಹತ್ಯೆ ನಡೆದೇ ನಡೆಯುತ್ತೆ ಎಂದು ತಾನಿದ್ದ ಕೆಲಸವನ್ನ ಬಿಟ್ಟು ತನ್ನ ಯಜಮಾನನ ವಿರೋಧಿಗಳಿಗೆ ಸಹಕರಿಸಿದವನು ಎದೇಗ ಜೈಲು ಸೇರಿದ್ದಾನೆ. ಹಾಗೆ ಅಯ್ಯಪ್ಪ ದೊರೆ ಕೊಲೆಯ ಮತ್ತಷ್ಟು ಆರೋಪಿಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ. ಮಾಲೀಕನಿಗೆ ಸ್ಕೆಚ್ ಹಾಕಲು ಕೆಲಸವನ್ನೇ ಬಿಟ್ಟಿದ್ದ ಕಿರಾತಕ, ಹಣಕ್ಕಾಗಿ ಹಂತಕ ಪಡೆಗೆ ಸುಳಿವು ನೀಡಿದ್ದ ಆರೋಪಿ ಅರೆಸ್ಟ್. ಎಸ್, ಅಲೆಯನ್ಸ್ ವಿವಿಯ ವಿಶ್ರಾಂತ ಉಪಕುಲಪತಿ ಅಯ್ಯಪ್ಪ ದೊರೆ ಕೊಲೆ ಕೇಸ್ ಬಗೆದಷ್ಟು ಅದರ ಆಳ ಅಗಲ ಹೆಚ್ಚಾಗುತ್ತಲೇ ಇದೆ. ಈ ಕೇಸ್ನ ಹಿಂದೆ ದೊಡ್ಡ ಸಂಘಟಿತ ತಂಡವೇ ಇರುವ ಅನುಮಾನ ಮೂಡತೊಡಗಿದೆ. ಇದಕ್ಕೆ ಕಾರಣ ಮತ್ತೆ ಮೂವರ ಬಂಧನವಾಗಿರೋದು. ಈಗಾಗಲೇ ಅಯ್ಯಪ್ಪನ ಹತ್ಯೆ ಕೇಸ್ನಲ್ಲಿ 7 ಜನರು ಜೈಲು ಪಾಲಾಗಿದ್ದಾರೆ. ಇದೀಗ ಮಂಜುನಾಥ್ ಅಲಿಯಾಸ್ ಬಂಡೆ ಮಂಚ, ಮಹೇಂದ್ರ ಮತ್ತು ಶ್ರೀನಿವಾಸ್ ಅಲಿಯಾಸ್ ಶೀನಪ್ಪ ಎಂಬ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರ ವಿಚಾರಣೆಯಲ್ಲಿ ಮತ್ತೊಂದು ರಹಸ್ಯ ಬಯಲಾಗಿದೆ. ಆರೋಪಿ ಮಹೇಂದ್ರ ಸುಧೀರ್ ಮತ್ತು ಸೂರಜ್ ಕೊಡೋ ಹಣದಾಸೆಗೆ ಯಜಮಾನನಿಗೆ ಸ್ಕೆಚ್ ಹಾಕಿದ್ದಂತೆ. ಕಳೆದ 2.5 ವರ್ಷದಿಂದ ಮಧುಕರ್ ಅಂಗೂರ್ಗೆ ಪರ್ಸನಲ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಮಹೇಂದ್ರ ಕಳೆದ 6 ತಿಂಗಳ ಹಿಂದೆ ಏಕಾಏಕಿ ಕೆಲಸ ಬಿಟ್ಟಿದ್ದ. ಊರಿಗೆ ಹೋಗಿ ಸೆಟ್ಲ್ ಆಗ್ತಾನೇನೋ ಅಂತ ಮಧುಕರ್ ಸುಮ್ಮನಾಗಿದ್ದ. ಆದ್ರೆ ಮಹೇಂದ್ರನ ಮರ್ಮವೇ ಬೇರೆ ಇತ್ತು. ಈತ ಕೆಲಸ ಬಿಟ್ಟಿದ್ದು ಸುಧೀರ್ ಅಂಗೂರ್ ಮತ್ತು ಸೂರಜ್ ಸಿಂಗ್ಗೆ ಮಧುಕರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕಂತೆ. ಜೊತೆಯಲ್ಲಿದ್ದು ಇನ್ಫಾರ್ಮೇಶನ್ ಕೊಟ್ರೆ ಡೌಟ್ ಬರುತ್ತೆ ಅಂತ ಕೆಲಸ ಬಿಟ್ಟು ಮಧುಕರ್ನ ಚಲನವಲನದ ಬಗ್ಗೆ ಸುಧೀರ್ಗೆ ಮಾಹಿತಿ ನೀಡ್ತಿದ್ದಂತೆ. ಮಹೇಂದ್ರ ಅಂತ ಏನಿದ್ದಾನೆ ಇವನು, ಪ್ರಕರಣದ ಆರೋಪಿ ಸುಧೀರ್ ಏನಿದ್ದಾರೆ, ಅವರ ಸಹೋದರ ಮಧುಕರ್ ಅನ್ನೋಂಥವನ್ನ ವಾಚ್ ಮಾಡಲಿಕ್ಕೆ ಸೂರಜ್ಗೆ ಸೂಚನೆ ಕೊಟ್ಟಿರ್ತಾರೆ ಸುಧೀರ್. ಮಧುಕರ್ ಡ್ರೈವರ್ ಆಗಿರುವಂಥ ಮಹೇಂದ್ರ ಏನಿದ್ದಾನೆ, ಮಹೇಂದ್ರನ ಕಡೆಯಿಂದ ಇನ್ನೊಬ್ಬ ಮಧ್ಯದಲ್ಲಿದ್ದಂಥ ವ್ಯಕ್ತಿ ಇವೊಂದು ಲೊಕೇಶನ್ ಎಲ್ಲಿದೆ ಅನ್ನೋಂಥದ್ದು ನಿರಂತರವಾಗಿ ತಗೋತಾ ಇರ್ತಾನೆ. ಮತ್ತು ಮಹೇಂದ್ರ ಈ ಮಧುಕರದ್ದು ಲೊಕೇಶನ್ ಕೊಡಲಿಕ್ಕೆ ಆಗಾಗ 5,000, 10,000, 20,000 ಈ ಥರ ಹಣವನ್ನು ಮಧ್ಯ ಇನ್ನೊಬ್ಬ ವ್ಯಕ್ತಿ ಇದ್ದಲ್ಲ ಆ ವ್ಯಕ್ತಿ ಕಡೆಯಿಂದ, ಆ ವ್ಯಕ್ತಿಗೆ ಸೂರಜ್ ಕಡೆಯಿಂದ, ಸೂರಜ್ಗೆ ಸುಧೀರ್ ಕಡೆಯಿಂದ, ಅಂದರೆ ಸುಧೀರ್ ಹಣ ಮಹೇಂದ್ರಂಗೆ ಹಲವಾರು ಸಂದರ್ಭದಲ್ಲಿ 10,000, 5,000 ಈ ಥರ ತೊಗೊಂಡಿರುವಂಥದ್ದು. ಇನ್ನು ಈ ತರಹದ ಕೆಲಸಕ್ಕೆ ಮಹೇಂದ್ರ 10,000 to 15,000 ರೂಪಾಯಿ ಹಣ ಪಡಿತಿದ್ದಂತೆ. ಪ್ರತಿ ಇನ್ಫಾರ್ಮೇಶನ್ಗೂ ಸುಧೀರ್ ಮತ್ತು ಸೂರಜ್ ಬಳಿ ಹಣ ಪಿಕ್ತಿದ್ದವನನ್ನ ಇದೀಗ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ತಳ್ಳಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ 13 ಮಂದಿ ಅರೆಸ್ಟ್ ಆಗಿದ್ದು ಸದ್ಯ ಆರ್ಟಿ ನಗರ ಇನ್ಸ್ಪೆಕ್ಟರ್ ಮಿಥುನ್ ಶಿಲ್ಪಿ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಕ್ಯಾಮರಾಮ್ಯಾನ್ ನಾಗಾರ್ಜುನ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, TV5.